ನೀವು ನೋಡಬೇಕಾದ ಕನ್ನಡ ಸಿನಿಮಾ ದ್ವೀಪ ಇದು 2002 ರಲ್ಲಿ ತೆರೆ ಕಾಣುತ್ತೆ ಈ ವರ್ಷ ನಿಮ್ಮೂರು ಮುಳುಗುತ್ತೆ ಬರು ವರ್ಷ ನಿಮ್ಮೂರು ಮುಳುಗುತ್ತೆ ಅಂತ ಸರ್ಕಾರ ಬಾಯಿ ಬಡ್ಕೋತಾ 4 ವರ್ಷ ಆಗ್ತ ಆ ಡ್ಯಾಮಿನ ಕೆಲಸ ಮುಗುದಿಲ್ಲ ಈ ನೀರು ಏರೋದಿಲ್ಲ ನಾ ಡಿಸೋಜಾ ಅವರ ಕಾದಂಬರಿ ಆಧರಿಸಿ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿರುವ ಈ ಚಿತ್ರದಲ್ಲಿ ಸೌಂದರ್ಯ ಅವಿನಾಶ್ ಎಂವಿ ವಾಸುದೇವ ರಾವ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಈ ಚಿತ್ರವನ್ನು ಸೌಂದರ್ಯ ಅವರೇ ನಿರ್ಮಾಣ ಮಾಡಿದ್ದಾರೆ 49ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ನೀಡಲಾಗುತ್ತೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ನಾಯಕ ನಟಿ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಸೈನೈಡ್ ಇದು 2006 ರಲ್ಲಿ ತೆರೆಕಂಡ ನೈಜ ಘಟನೆ ಆಧಾರಿತ ಚಿತ್ರ ಮಾಸ್ಟರ್ ನನಗ್ಯಾಕೋ ಭಯ ಆಗ್ತಿದೆ ಎಂ ಆರ್ ರಮೇಶ್ ಅವರ ನಿರ್ದೇಶನದಲ್ಲಿ ರಂಗಾಯಣ ರಘು ಮಾಳವಿಕಾ ಅವಿನಾಶ್ ತಾರಾ ಅವಿನಾಶ್ ಉಷಾ ಭಂಡಾರಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ರಾಜೀವ್ ಗಾಂಧಿ ಹಂತಕರನ್ನು ಬೆಂಗಳೂರು ಪೊಲೀಸರು ಹೇಗೆ ಹುಡುಕಿ ಸೆರೆ ಹಿಡಿಯುತ್ತಾರೆ ಅನ್ನೋದು ಈ ಚಿತ್ರದ ಕಥಾಹಂದರ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 3ನೇ ಅತ್ಯುತ್ತಮ ಚಿತ್ರ ಹಾಗೂ ತಾರಾ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ ರೈಟಿಂಗ್ ನ ಜೊತೆಗೆ ಈ ಚಿತ್ರದ ಬಹುಮುಖ್ಯ ಆಕರ್ಷಣೆ ರತ್ನವೇಲು ಅವರ ಕ್ಯಾಮೆರಾ ವರ್ಕ್ ಆಂಥೋನಿ ಅವರ ಎಡಿಟಿಂಗ್ ಸಂದೀಪ್ ಅವರ ಮ್ಯೂಸಿಕ್ ಮೌನಿ ಇದು 2003 ರಲ್ಲಿ ತೆರೆ ಕಾಣುತ್ತೆ ಮೌನಿ ಮಹಾ ಕಷ್ಟದ ಸಿನಿಮಾ ಆಕ್ಚುಲಿ ಬಹಳಷ್ಟು ಜನಗಳು ಸಿನಿಮಾ ಮಾಡಬೇಕು ಅಂದ್ರೆ ಬಿಟ್ರು ಎನ್ ಸೀತಾರಾಮ ಇಸ್ ಒನ್ ಆಫ್ ದೆಮ್ ಯು ಆರ್ ಅನಂತಮೂರ್ತಿ ಅವರ ಕಥೆಯನ್ನ ಆಧರಿಸಿದ ಈ ಚಿತ್ರವನ್ನ ಲಿಂಗದೇವರು ನಿರ್ದೇಶನ ಮಾಡ್ತಾರೆ ಈ ಚಿತ್ರದಲ್ಲಿ ದತ್ತಣ್ಣ ಹಾಗೂ ಅನಂತನಾಗ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಎಚ್ ಎಂ ರಾಮಚಂದ್ರ ಈ ಚಿತ್ರದ ಛಾಯಾಗ್ರಾಹಕರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ದತ್ತಣ್ಣ ಅವರನ್ನ ಸ್ಪೆಷಲ್ ಮೆನ್ಷನ್ ಮಾಡಲಾಗುತ್ತೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಯು ಆರ್ ಅನಂತಮೂರ್ತಿ ಅವರಿಗೆ ಅತ್ಯುತ್ತಮ ಕಥೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಬೈತಾಳ ಅವರಿಗೆ ಏನು ಜನ ನಿಂತಿದ್ದಾರಲ್ಲ ಇಬ್ಬರನ್ನ ಕರ್ಕೊಂಡು ಇಲ್ಲಿ ಕೂರ್ಸಕ್ಕಾಗಲ್ವಾ ಅಂತ ಅನೇಕರು ಅಲ್ಲಿಂದ ವಿಮುಖರಾಗಿ ಹಿಂದಕ್ಕೆ ಹೋಗ್ತಾರೆ ಇಬ್ಬರೇ ಇಬ್ಬರು ಉಳಿತಾರೆ ಆ ಇಬ್ಬರು ದಲಿತರು ಶೋಷಿತರು ಇವತ್ತಿನ ಸಮಾಜದಲ್ಲಿ ತೊಂದರೆಗೊಳಗಾದವನಿಗೆ ಹೆಲ್ಪ್ ಮಾಡೋರು ತೊಂದರೆಗೊಳಗಾದವರೇ ಹಂಸಗೀತೆ ಇದು 1975 ರಲ್ಲಿ ತೆರೆಕಂಡ ತರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ಅನಂತನಾಗ್ ರೇಖಾ ರಾವ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಇದೇ ಕಾದಂಬರಿಯನ್ನ ಆಧರಿಸಿ ಹಿಂದಿಯಲ್ಲಿ ಬಸಂತ್ ಬಹಾರ್ ಅನ್ನುವಂತಹ ಚಿತ್ರ ಕೂಡ ತೆರೆ ಕಾಣುತ್ತೆ ಈ ಕಾದಂಬರಿ 18ನೇ ಶತಮಾನದ ಭೈರವಿ ವೆಂಕಟ ಸುಬ್ಬಯ್ಯ ಅವರ ಬದುಕನ್ನ ಆಧರಿಸಿದೆ ಅಂತ ಹೇಳಲಾಗುತ್ತೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಎಂ ಬಾಲಮುರಳಿ ಕೃಷ್ಣ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯನ ಪ್ರಶಸ್ತಿ ನೀಡಲಾಗುತ್ತೆ ಸಾಧ್ಯವಿಲ್ಲ ಈ ಕೃತಿ ಮಾಡಿದವರು ಇದೇ ತಾಳ ಅಂತ ತೀರ್ಮಾನಿಸಿದ್ದಾರೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 2ನೇ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಸಂಗೀತ ನಿರ್ದೇಶನ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಜೋಮನ ದುಡಿ ಇದು 1975 ರಲ್ಲಿ ತೆರೆ ಕಾಣುತ್ತೆ ಕಾರಂತ ಅವರ ನಿರ್ದೇಶನದಲ್ಲಿ ಎಂ ವಿ ವಾಸುದೇವರಾವ್ ಪದ್ಮಾ ಕುಮಟ ಜಯರಾಜನ್ ಸುಂದರ್ ರಾಜ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರ ಕೆ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಎಂ ವಿ ವಾಸುದೇವರಾವ್ ಅವರಿಗೆ ಅತ್ಯುತ್ತಮ ನಟ ಕೆ ಶಿವರಾಮ ಕಾರಂತರಿಗೆ ಅತ್ಯುತ್ತಮ ಕಥೆ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಹಾಗೂ ಸ್ವರ್ಣ ಕಮಲವನ್ನ ನೀಡಿ ಗೌರವಿಸಲಾಗುತ್ತೆ ತೋಟದ ಮುಂದಿನ ತೋಟನ ಕೆಲಸ ಮುಗಿಸಿಬಿಡಬೇಕು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟ ಅತ್ಯುತ್ತಮ ಪೋಷಕ ನಟಿ ಅತ್ಯುತ್ತಮ ಕಥೆ ಅತ್ಯುತ್ತಮ ಚಿತ್ರಕಥೆ ಅತ್ಯುತ್ತಮ ಧ್ವನಿ ಸಂಗ್ರಹಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ